ಗೌಡ್ರ ಏನ್ ಕೇಳ್ತೀರಿ ಆ ವಿಚಾರನ ಸಂಧ್ಯಾಗ ಗೊಂದ್ಯಾಗ ಎಲ್ಲಿ ಬಿಡ್ಕಾರ ನಿಮ್ದ ಭಾವಪೂರ ಚಜಾಂಜಲ್ ಹಾಕಿ ನಿಮ್ದ ಓಟಿಂದ ಎಲ್ಲ ನಡೆಸ್ಬಿಟ್ಟಿ ಅಂತೇನೆ ಏನಂದ್ರೆ ಬದ್ಮಾಸ ನಮ್ಗ್ರಿ ಸೀದಾಬಗಳು ಅಲ್ರಿ ಗೌಡ್ರ ಆ ಸುದ್ದಿ ತೆಗದ್ರ ನಾನು ಹೊಟ್ಟ್ಯಾಗ ಕಲ್ಸಾಂಬಲ್ ಸ ನೀನ್ ಅವನ ಅವನ ಕಾಲಿಸ್ದಂಗ ಆಕತ್ರಿ ಕಾಲಿಸ್ ಹೊಟ್ಟೆ ಉರಿ ಆದಂಗ ಆಕತ್ತಿ ಏ ಬದ್ಮಾಸ್ತ ನಮ್ಗನೆ ಏನಂದ ಸೀದಾ ಹೇಳಲಿ ಅಣ್ಣ ಅದನ್ ಹೇಳ್ರಿ ಹಂಗ ಬಂದು ನಾನು ಪಟ್ಟು ಪಟ್ಟು ಹೊಡೆದು ಮಕ್ಕ ಮಕ್ಕ ಕಟ್ಟಿ ಹೊಡೆದ್ರಿ ಗೌಡ ಹೊಡೆದು ಹೇಳಿ ಹೋದ್ರಿ ಅವ ಏ ಬೆವರ್ಸ್ ನನ್ನ ಮಗನ ನಿನ್ನ ಕೆರೆ ಕೆರೆ ಹೊಡೆದು ಆ ಬಾಗಲ್ಕ ತೋರಣ ಕಟ್ತಾನೆ ಅಂದ್ರಿ ಗೌಡ ಸುತ್ತನಲ್ಲಿ ಒತ್ತ ಹೇಳಿಲಿ ಶ್ರೀಮಂತ ಸರ್ದ ಅನ್ನಿಸ್ಕೊಂಡ್ರು ನನಗೆ ನನಗೆ ಅಂತ ಸೊಕ್ಕಿನ ಮಾತಾಡಿದ್ರೆ ಆ ಸೊಕ್ಕಿನ ಬಡವ ಅಲ್ಲಿಗೆ ಬಿಟ್ಟಲ್ರಿ ಅವ್ರ ಗೌಡ್ರ ನಿಮ್ಮನ್ನ ಹೇಳ್ನಾನ ಅಂದ್ರ ನಿಮ್ಮನ್ನ ಕಡ್ದು ತೋರಣಾನ ನಿನ್ನ ಕಡ್ತಾನಂತೀರಿ ನಿಮ್ಮನ್ನ ಕಡ್ತಾನಂತ ಏನು ಈ ಶ್ರೀಮಂತನ ಹೆಸರನ್ನ ಕೇಳಿದ್ರೆ ಸಾಕು ಗದ ಗದ ನಡುಗುತ್ತಿರುವ ಈ ಊರಲ್ಲಿ ನಾನು ನಡೆದ ಬಂದ್ರೆ ಪಾದ ತೊಳೆತ ನೀರು ಕೊಡ್ತೀವಿ ಹಳ್ಳಿಯಲ್ಲಿ ನನಗೆ ಅಂತ ಸಕ್ಕಿನ ಮಾತನಾಡಿದ್ರೆ ಹಾಲುಚ್ಚ ನನ್ನ ಮಗ ಅಲ್ರಿ ಗೌಡ್ರ ಆ ಸೊಕ್ಕಿನವನ್ನ ಏನ್ ಮಾಡ್ಬೇಕನ್ನ ತಿಳಿಲಿಲ್ಲಂಗ ಐತ್ರಿ ಗೌಡ್ರ ಏನು ಈ ಸಾಹಸ ಸಿಂಹನ ಮಾತನ್ನ ಕೇಳಿದ್ರೆ ಸಾಕು ಗದಗದ ನಡುಗಿ ಮುದುಡ್ಕೊಳ್ಳುವ ಹಳ್ಳಿಯಲ್ಲಿ ನಾನು ನಡೆದ ಬಂದ್ರಿ ನನ್ನ ಪಾದ ತೊಳೆದು ನೀರು ಕುಡ್ತು ಹಳ್ಳಿಯಲ್ಲಿ ನನಗೆ ಅಂತ ಸೊಕ್ಕಿನ ಮಾತನಾಡಿದಾನೆ ಸ್ನೇಹಿತ ಭಗವಾನ್ ಬಾರು ಹೋದ ಕೆಲಸ ಏನಾಯ್ತು ಬರುತ್ತೋತವಿಲ್ಲೋ ಮಿತ್ರ ಬರುತ್ತೇನೆ ಎಂದರು ಆದರೆ ಆದ್ರೆ ಎಂಬ ಕೆಟ್ಟ ಶಬ್ದವನ್ನು ನನ್ನ ಕಿವಿಗೆ ಹಾಕಬೇಡ ಏನಂದ ಸೀದಾ ಹೇಳು ನಿನ್ನ ವಿರುದ್ಧ ಈ ಸಾರಿ ಚುನಾವಣೆ ನಿಲ್ಲಲು ಸುತ್ತ 40 ಜನತೆಗೆ ಹೇಳಿದ್ದಾರಂತೆ ಧರ್ಮವನ ತಮ್ಮ ಇಂದ್ರ ಓಹೋ ಹಾಗೆ ಮಾತಾಡಿದ್ರೆ ಓ ಬೋಳೆ ಮಕ್ಕಳು ಭೂಪತಿ ಎಂದರೆ ಇಡೀ ಭೂಮಂಡಲವೇ ಗದ ಗದ ನಡುತ್ತಿರುವಾಗ ಕೇವಲ ಅಂತ ಮಾನವರ ಗತಿಯೇನು ನನ್ನ ವಿರುದ್ಧದಲ್ಲಿ ಸಂಚ ಹೂಡುವ ಧರ್ಮ ನಿನ್ನನ್ನು ನನ್ನ ಪಾತಾಳಕ್ಕೆ ತುಳಿಯದೇ ಬಿಡಲಾರೆ ಭೂಪತಿ ಮತ ಬೇರಿದ ಮತ್ತೆ ಅಂಕುಶ ಮತ್ತೆ ಎಂಬಂತೆ ನಿಮ್ಮ ವಿರೋಧ ಪಕ್ಷಗಳ ತಾಳಕ್ಕೆ ಜೊತೆಗೆ ನಿಮ್ಮ ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡಿ ಮೊದಲು ಅವನನ್ನು ಗ್ಯಾರೇಜ್ ಕಳಿಸಿ ಕೊಡಿ ಅಂತ ಏರ್ಪಾಟನ್ನು ಮಾಡು ಧರ್ಮ ಧರ್ಮ ಈ ಬಾರಿ ಚುನಾವಣೆಯಲ್ಲಿ ನನಗೆ ಗೆದ್ದ ನಂತರ ನಿನ್ನ ಬಾಳಿಗೆ ಸಿಡುಗೊಂಡು ಸಿಡಿಸಿ ನಿನ್ನನ್ನು ಬೀದಿ ಬಿಕಾರಿ ಮಾಡದಿದ್ದರೆ ನನ್ನ ಹೆಸರು ಭೂಮಠದ ಮೇಲೆತ್ತಿರುವ ಭೂಪತಿನೇ ಅಲ್ಲ ಮಿತ್ರ
ಕಡಿದು ನನ್ನ ಹೆಸರು ಮಹಾನ್ ಬುದ್ಧಿವಂತ ಭಗವಾನನೇ ಅಲ್ಲ ನಿನ್ನಂತ ಬುದ್ಧಿವಂತ ನನ್ನ ಜೊತೆಯಲ್ಲಿರುವಾಗ ನನಗೆ ಎದುರಾಗುವ ಈ ಸುತ್ತ 40 ಹೇಳಿಲಿ ಯಾರ್ದರ ಹೇಳು ಕಣ್ಣಿಗೆ ಕಾಣುವಾದ ಸುಂದರವಾದ ಹಕ್ಕಿಗಳನ್ನು ಕಾಮದ ಪಕ್ಕಿಯಿಂದ ಕುಕ್ಕಿ ಗಿಳಿಕತ್ತದ ಹಣ್ಣಂತೆ ಮಾಡುವುದೇ ಈ ಭೂಪಟ ಮುಂದೆ ಉದ್ದೇಶ ಭೂಪತಿಯವರಿಗೆ ಬಾ ಧರ್ಮ ಆ ಬಾ ಹಿಂದೆ ನಡೆದಿದ್ದೆಲ್ಲ ರಕ್ತನ ಮರೆತು ಹೇಗೆ ನಡೆದಿದೆ ನಿನ್ನ ಅವಸಾನ ಕೆಲಸ ನಿಮ್ಗೆ ಗೊತ್ತಿದ್ದಲ್ಲ ಆಗಿನ ಸ್ಥಿತಿ ಹೇಗೆ ಬಂದಿದ್ದು ಭಾಗ್ಯ ಬರೆದಂತಾಗಿದೆ ಬೆಳೆದ ಫಸಲಿಗೆ ತಕ್ಕ ಬೆಲೆ ನೀಡುತ್ತಿಲ್ಲ ಇಂದಿನ ಸರ್ಕಾರ ದುಬಾರಿ ಬೆಲೆ ನೀಡಿ ಬೀಜ ಗೊಬ್ಬರ ಕೊಂಡು ಹಾಕಿ ಬೆಳೆದ ನಂತರ ಮಾರ್ಕೆಟ್ಗೆ ತೆಗೆದುಕೊಂಡು ಹೋದರೆ ಭಾಗ್ಯ ಬಂದಷ್ಟು ಬೆಲೆ ಕಟ್ಟುತ್ತಾರೆ ಅಲ್ಲಿನ ದಲ್ಲಾಳಿ ಅಂಗಡಿಯವರು ಹೇಗೋ ಕುಟ್ಟುತ್ತ ಸಾಗಿದೆ ಇಂದಿನ ರೈತಾಪಿ ಜನರ ಬದುಕು ಅದಕ್ಕಿಂತ ನಾನು ಈ ಸಲ MLA ಇಲೆಕ್ಷನ್ಗೆ ನಿಂತುಕೊಂಡಿರುವೆ ಆರ್ಜೆ ಬಂದ ಮೇಲೆ ನಮ್ಮ ರೈತರನ್ನು ದೇವರಂತೆ ನೋಡಿಕೊಳ್ತೇನೆ ಮುಂದೆ ನೀವು ನನ್ನನ್ನು ಗೆಲ್ಲಿಸಿಕೊಂಡು ಬಂದರೆ ನಮ್ಮ ರೈತರ ಪರವಾಗಿ ಹೋರಾಟ ಮಾಡ್ತೇನೆ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಿಸುತ್ತೇನೆ ಇದಕ್ಕೆ ಏನಂತೀಯ ಆಧರ್ಮಣ್ಣ ಮೊದಲ ರಾಜಕೀಯಕ್ಕೆ ಬರುವ ಮಹಾನುಭಾವರು ಹೇಳುವ ಮಾತೇ ಇದು ಆರಿಸಿ ಬಂದ ನಂತರ ಬೆಂಗಳೂರು ಎಂಬ ಮಾಯಾನಗರಿಯಲ್ಲಿ ಮಜಾ ಮಾಡುತ್ತಾ ಇದೇ ರೈತರ ಬೆನ್ನಿನ ಮೇಲೆ ಸವಾರಿ ಮಾಡಿಕೊಂಡು ಓಟು ಕೊಟ್ಟವರಿಗೆ ಎಷ್ಟು ಕೊಡೋದು ಮೊದಲಿಂದ ಬಂದಿದೆ ಅಲ್ಲವೇ ಸರ್ಕಾರವನ್ನು ನ್ಯಾಯ ಕೇಳೋಣವೆಂದರೆ ಕೇಳುವರು ಇರಲಾರರು ರೈತರಿಗೆ ಸಿಗಬೇಕಾದ ಬೆಂಬಲ ಬೆಲೆ ಏನಾದರೂ ಘೋಷಿಸಿದರೆಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದರೆ ಇದೇ ರಾಜಕೀಯದ ಜನರು ರೈತರನ್ನು ಹೆದರಿಸಿ ಬೆದರಿಸಿ ರೈತರನ್ನೇ ದೊಡ್ಡ ಗುಂಡಾಗಳಂತೆ ನೋಡ್ತೀರ ನೀವು ಮಾತ್ರ ತೆರೆ ಮನೆಯಲ್ಲಿ ಕೇಕೆ ಹಾಕುತ್ತಾನಗುತ್ತೀರ ಇದೇ ಅಲ್ಲವೇ ಅಂತ ರಾಜಕೀಯ ಸಾಲಿಗೆ ಸೇರಿಸಬೇಡ ನಮ್ಮ ಭೂಪತಿ ಅವರನ್ನು ಪ್ರಜಾ ಸೇವೆ ದೇವರ ಸೇವೆ ಜನರ ಉದ್ದಾರಕ್ಕೆ ವಿಧಾನಸೌಧ ಹೊಟ್ಟೆಯಲ್ಲಿ ನಿಂತಿರುವರು ನಮ್ಮ ಭೂಪತಿ ಅವರು ಏ ಭಗವಾನ್ ಇಂತ ಬಂಡ ಭೂಪತಿಯ ಬೆಂಗಾವಲಾಗಿ ಆರಿಸಿ ಕಳಿಸಿದ್ರೆ ನಮ್ಮ ಗೋರಿಯನ್ನು ನಾವೇ ಕಟ್ಟಿಕೊಂಡಂತೆ ಮಗನೇ ಮೈಯಲ್ಲಿ ದುರಹಂಕಾರ ತುಂಬಿಕೊಂಡಿರುವ ಕರ್ಮದ ತನಿಖನಿವನು ಹಣ ಸಿಗುತ್ತದೆ ಎಂದರೆ ಬೇಸಿಗೆ ತಿನ್ನಲು ನಾಚದ ಮಾನವನಿವನು ಎಂದವನಿಗೆ ಓಟು ಕೊಡುವ ಬದಲು ಏಟು ಕೊಟ್ಟ ಮನೆಯಲ್ಲಿ ಇರಿಸುವುದೆ ಉತ್ತಮ ಏ ಬಡ ಭಿಕಾರಿ ಈ ಭೂಮಿಯ ಭೂಪತಿಯನ್ನು ಮಂಕಿತವನ್ನು ಕೇಳಿಸೇ ಸಾಕು ಇಡೀ ಸಮಾಜ ಸರ್ಕಾರ ಅಟ್ಯಾಕೆ ತಾಲೂಕು ಗದಗದ ನಡೆತಿರುವಾಗ ನಿನ್ನಂತ ಭಿಕಾರಿ ಮಾತನ್ನು ಯಾರು ಕೇಳ್ತಾರೆ ನಿನ್ನಂತ ಭಿಕಾರಿ ಮಾತನ್ನು ಕೇಳಿ ನನಗೆ ಎದುರಾಗವರು ಯಾರಿದ್ದಾರೆ ಈ ಸುತ್ತ 40 ಹಳ್ಳಿಯಲ್ಲಿ ಭೂಪತಿ ಬಡ ಭಿಕಾರಿ ನಿನ್ನ ಸೊಕ್ಕಿನ ದರ್ಪದಿಂದ ಎತ್ತರ ತಪ್ಪಿ ಮತ್ತೆ ಮತ್ತೆ ಕೂಗಿದರೆ ಮಗನೇ ನಿನ್ನ ತನಿಖಾ ಹುತ್ತು ಬೆಳೆಸಿ ನಿನ್ನ ತನಿಖರ ದೌರ್ಜನ್ಯಕ್ಕೆ ಮಂಗಳ ಹಾಡಬೇಕಾಯ್ತು ಮಗನ ಎತ್ತರ ಮಂಗಳಾರತಿ ಏ ನನಗೆ ಮಂಗಳ ಹೇಳುವ ಹುತ್ತು ಹುಡುಗನಿ ಈ ನನ್ನ ಶ್ರೀಮಂತಿಕ ಹಣದ ಆಸೆಯಿಂದ ನಿನ್ನಂತ ನೂರಾರು ಬಡಬೇಕನ್ನುಗಳಿಗೆ ಸುಟ್ಟರು ನನ್ನ ಶ್ರೀಮಂತಿಗೆ ಒಂದು ಗುಲಗಂಜಿ ಸೌಲಾರ್ದ ಗೊತ್ತೇ ಲೇ ಧರ್ಮ ನಿನ್ನ ತಮ್ಮ ಈ ಭೂಮಿಯ ಭೂಪತಿಗೆ ದಾರಿ ತಪ್ಪಿ ಮಾತಾಡ್ತಾನೆ ಹುಷಾರಾಗಿ ಮಾತಾಡಕ್ಕೆ ಹೇಳು ಅವನಿಗೆ ಧನಿಕರೇ ನನ್ನ ತಮ್ಮ ಮಾತಾಡದಲ್ಲಿ ನಿಮ್ಗೆ ಯಾವ ತಪ್ಪು ಕಂಡಿತ್ತು ಹೇಳಿ ಹಣದ ಗರ್ಭದಿಂದ ಮಾತಾಡ್ತಾರೆ ನಿಮ್ಮಂತ ಶ್ರೀಮಂತರಿಗೆ ಎಚ್ಚರಿಕೆ ಗಂಟೆ ಮಾಡಿಸುತ್ತೇನೆ ಅಷ್ಟೇ ಎಚ್ಚರಿಕೆ ಗಂಟೆ ಅದು ನಮ್ಮಂತ ಕಲಿಯುಗದ ಕಿರಾತಕ ಧನಿಕರಿಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಒಂದು ವೇಳೆ ಎಚ್ಚರಿಕೆ ಗಂಟೆ ಬಾರಿಸುವ ಮುಂದೆ ಬಂದುದಾದರೆ ನಿಮ್ಮಂತ ಬಡ ಗುದ್ದೆಗಳನ್ನು ಹೇಗೆ ಪುಡಿ ಪುಡಿ ಮಾಡಬೇಕೆನ್ನುವುದು ಈ ಬುದ್ಧಿವಂತ ಭಗವಾನ್ಗೆ ಚೆನ್ನಾಗಿ ಗೊತ್ತು ಲೇದರ್ಮ ಏಕೆ ಬಡಬಡಿಸ್ತೀವಿ ಲೇದರ್ಮ ಏಕೆ ಬಡಬಡ್ತಿ ಸುಮ್ಮನೆ ಮಾತಿಗೆ ಮಾತನ್ನು ಬೇಸಿ ವೈರತ್ತಗಳನ್ನ ಕಟ್ಟುಕೊಳ್ಳಬೇಡ ನಿನಗೆ 10 ಲಕ್ಷದ ಹಿಡಿಗಂಟನ್ನು ಒಂದೇ ಸಾರಿ ಕೊಡ್ತೀನಿ ನೀನು ನಿಮ್ಮ ಹಳ್ಳಿಯ ಓಟನ್ನು ನಮಗೆ ಹಾಕಿಸು ನಾನು ಗೆದ್ದು ಬಂದ ಮೇಲೆ ನಿಮ್ಮ ರೈತರನ್ನು ಎಲ್ಲ ರೀತಿಯಿಂದಲೂ ನೋಡಿಕೊಳ್ತೀನಿ ಇದಕ್ಕೆ ಏನಂತೀಯ ಆದ್ರೆ ಮೇಡ
सरकार वत्या हर जमीन नो को तमंदर मुंबाड़े एल रीतियां सहायते योचने मन के बंद महालक्ष्मी हूवाड़े कर्दो ಅಣಕ್ಕಾಗಿ ಓಟನ ಮಾರಿಕೊಳ್ಳಿಂದಲೇ ನಿಮ್ಮಂತ ಗುಂಡಾಗಳಿಗೆ ರಾಜಕೀಯ ಸಿಕ್ಕಿ ತೊಳಲಾಟದಲ್ಲಿ ನಿಂತಿರೋದು ಇಂದಿನ ರಾಜಕೀಯದಲ್ಲಿ ದಿನಕ್ಕೆ 100 ರೇಟ್ ಅಗಣಗಳಾಗಿ ಇಡೀ ದೇಶನೇ ಅರಾಜಿಟ್ಟಿದ್ದಾರೆ ಅಷ್ಟೇ ಯಾಕೆ ರೈತರಿಗೆ ದಿನ ದಳೆತರಿಗೆ ಎಂದು ಕೂಲಿಗಾಗಿ ಕಾಳ ಯೋಜನೆ ಜಾರಿಗೆ ತಂದರು ಅಕ್ಕಿ ಎಲ್ಲ ನಿಮ್ಮಂತವರು ಗೋಡಂ ಸೇರಿ ಬಡ ಮಾತ್ರ ಮಣ್ಣು ತಿನ್ನದಲೇ ಜೀವನ ಸಾಬಕಾಗಿದೆ ಗೊತ್ತೇ ನಿಮ್ಮಂತವರು ಅಣಕ್ಕೆ ಮಾರುವುದು ನಮ್ಮಂತವರು ದಿನಕ್ಕೂ ಕಣ್ಣೀರು ಸುರಿಸಬೇಕಾಗಿದೆ ಅಂದರೆ ಯಾ ಧರ್ಮ ಅಂದರೆ ನೀನು ನಮ್ಮ ಜೋಡಿ ಸರ್ದಾರ್ಗೆ ಎದುರಾಗಿ ಬಾಳ್ತೀಯಲ್ಲೇ ಮಗನೇ ಹೌದು ನೋಟಿನ ಆಸೆ ಓಟು ಮಾರಿಕೊಳ್ಳೋ ಈನ ಜೊತೆವನ್ನಲ್ಲ ನಾನು ನನಗೆ ಬೇಕಿರೋದು ಬಡ ಜನರ ರೈತರ ಉದ್ಧಾರಕ್ಕಾಗಿ ಹೋರಾಡುವ ನಿರ್ಸಾತ್ಯಾಗಿರಬೇಕು ಇಷ್ಟಕ್ಕೆ ಮೀರಿ ನಮ್ಮನ್ನ ಕೆಣಗಿದರೆ ಮತದಾರರ ಮನವೊಲಿಸಿನ ಹೊತ್ತು ಯೂನಿಚ್ಚೆಂತೆ ನಾನು ಆ ಕೆಲಸ ಮಾಡಲಾರಿ ಇದು ಸತ್ಯ ಧರ್ಮ ಅಂದರೆ ನೀನು ಈ ಜೋಡಿ ಸರ್ದಾರ್ಗೆ ಎದುರಾಗಿ ಬರ್ತೀಯ ಹೌದು ನೋಟಿನ ಆಸೆ ಓಟನ್ನು ಮಾರಿಕೊಳ್ಳುವ ಈನ ಜಾತಿಯನ್ನಲ್ಲ ನಾನು ಧರ್ಮ ಧರ್ಮ ಏಕೆ ಬಡವರ್ತಿರುವೆ ತೋಳನ ಕೈಯಲ್ಲಿ ಸಿಕ್ಕ ಕುರಿಮಿನಂತ ಆಗಿದೆ ನಿನ್ನ ಬಾಳು ಬಾಳು ಅರ್ಥವಾಗಿ ಏಕ ಬಿಡುವರ್ತೀವಿ ಲೇ ಬಡ ಭಿಕಾರಿ ಭೂಪತಿ ಸ್ವಕ್ ಬಡ ಭಿಕಾರಿ ನಿನ್ನ ಸ್ವಕ್ಕಿನ ದರ್ಪದ ಎತ್ತರ ತಪ್ಪಿಕೊಗಿದರೆ ಏರಿದ ಬೆಂಕಿಯಲ್ಲಿ ಸುಟ್ಟು ಹೋಗುವ ಅಂಶ ನನ್ನದಲ್ಲ ಇದೇ ರೀತಿ ನಮ್ಮನ್ನು ಕೆಣಕುತ್ತಾನೆಂದರೆ ಮಗನಿಲ್ಲ ಸಾರಿ ನಮ್ಮ ಮನೆತನದ ಬಗ್ಗೆ ಆಶಯವಾಗಿ ಮಾತಾಡಲು ಬಂದರೆ ನಿನ್ನ ಮರಣ ಸಮಸ್ಯೆಯನ್ನು ತಿಳಿದುಕೊ ಎಮ್ಮೆಲೆ ಆಗುತ್ತೇನೆ ಎಂದು ಹೊರಟಿರೋ ನಾಲಕ ಮಗಲೇ ನೀನು ಯಾರು ಹಾಕುತ್ತಾರೆ ಓಟು ಹಾಗೆ ಓಟು ಕೇಳಲರು ಜನರ ಬಳಿ ಹೋದರೆ ಚಪ್ಪಲಿ ಏಟು ಕೊಟ್ಟು ಕಳಿಸ್ತಾರೆ ಅವನ ಓಟನಂತ ಯಾರು ಹಾಕಲಾರರು ಎಚ್ಚರ ಎಂತ ಕೆಲಸವನ್ನು ಮಾಡಿಬಿಟ್ಟೆ ನೀವು ಹೊಂದಿದ್ದರೆ ಇವರಿಬ್ಬರ ಹೆಣಗಳನ್ನು ಇಲ್ಲಿ ಉರುಳಿಸಿ ಬಿಡುತ್ತಿದ್ದೆ ಭಗವಾನ್ ನನಗೆ ಚೆನ್ನಾಗಿ ಗೊತ್ತವನ್ನು ಹೇಗೆ ಮುಗಿಸಬೇಕಂತ ಈಗ ನಾನು ಏಕೆ ಬಿಟ್ಟಿದ್ದೆ ಅಂದ್ರೆ ಎಲೆಕ್ಷನ್ ಕೆಲವೇ ದಿನ ಮಾತ್ರ ಬಾಕಿ ಉಳಿದೆ ಅದು ಮುಗಿಯಲಿ ಎಲೆಕ್ಷನ್ ಮರುದಿನವೇ ನೋಡುವಂತೆ ಈ ಭೂಪತಿಯ ಬರಾಟೆಯನ್ನು ಚಿಂಗಾರಿ ಲೇ ಚಿಂಗಾರಿ ಹೇಳ್ರಿ ಗೌಡ ಮೊದಲ ಸುತ್ತ 40 ಹಳ್ಳಿಗೆ ಹೋಗಿ ಮನೆ ಮನೆಗೆ ಒಂದು ಸೀರೆ ಒಂದು ತೋರೆ ಒಂದು ಭೂಗತಿ ಸರಾಯಿ ಬಟ್ಟನ್ನು ಕೊಟ್ಟು ಓಟ್ ಹಾಕ್ಲಿಕ್ಕೆ ಹೇಳ್ವಾ ಸರಾಯಿ ಕುಡಿಯರ ಯಜಗೊಮ್ಮೆ ಆಗಿಲ್ಲ ಸತ್ತ ಹೋಗಿ ಅವ್ರಿ ತಂತಂದ ನನಗ ಬಟ್ಟೆ ಸರಿಯ ಇಳಿಸ್ಬಿಡನ ಕಲೆದರಾಗ ತಂತ ತಂತ ಕುಡಿಸ್ಬಿಡನ ನಾನು ಬಟ್ಟೆ ಸರಿಯ ಇಳಿಸಕ್ ಹೋಗಿ ಬರ್ತಾನ ತಯಾರಿ ಭಗವಾನ್ ನೀನು ಈ ಕಂತಿನ ನನ್ನ ಮಕ್ಕಳ ಬಗ್ಗೆ ತಲೆ ಕೆಸೋಳ್ಬೇಡ ಹೇಳಿ ನಮ್ಮ ಕಲ್ಪಿಗೆ ಹೋಗಿ ಹಿಡಿದ್ರೆ ಮೊಬ್ಬನ್ನು ಬಸ್ಕೊಂಡು ಬರೋಣ